ಹಾಯ್ ಹಲೋ ನಮಸ್ಕಾರ ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು FDA SDA ಪೊಲೀಸ್ ನೇಮಕಾತಿ KPSC ಯ ಸಿ ಗ್ರೂಪ್ ಹುದ್ದೆಗಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕಥಕ್ ನೃತ್ಯ ಈ ರಾಜ್ಯಕ್ಕೆ ಸಂಬಂಧಿಸಿದೆ ಉತ್ತರ ಪ್ರದೇಶ ಕಥಕ್ ನೃತ್ಯವು ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದ ಒಂದು ಸಾಂಸ್ಕೃತಿಕ ನೃತ್ಯ ಒನ್ ಈಸ್ ದಿ ರೈಟ್ ಆನ್ಸರ್ ಸಂತೋಷ್ ಟ್ರೋಫಿ ಈ ಆಟಕ್ಕೆ ಸಂಬಂಧಿಸಿದೆ ಫುಟ್ಬಾಲ್ ಸಂತೋಷ್ ಟ್ರೋಫಿಯು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿರುವಂತಹ ಒಂದು ಟ್ರೋಫಿ ಆಗಿದೆ 3 ಈಸ್ ದಿ ರೈಟ್ ಆನ್ಸರ್ ನಮ್ಮ ರಾಷ್ಟ್ರೀಯ ವೃಕ್ಷ ಯಾವುದು ಆಲದ ಮರ ನಮ್ಮ ದೇಶದ ರಾಷ್ಟ್ರೀಯ ವೃಕ್ಷ ಆಲದ ಮರ ಇಸ್ ದಿ ರೈಟ್ ಆನ್ಸರ್ ಪಿವಿ ಸಿಂಧು ಈ ಕ್ರೀಡೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಪ್ರಸಿದ್ಧಿಯಾಗಿದ್ದಾರೆ 2 ಇಸ್ ದಿ ರೈಟ್ ಆನ್ಸರ್ ಮನುಷ್ಯನ ಶರೀರದಲ್ಲಿ ಯಾವ ಅಂಗ ನಿಷ್ಕ್ರಿಯತೆಯಿಂದ ಸಕ್ಕರೆ ಕಾಯಿಲೆ ಉಂಟಾಗುತ್ತದೆ ಪ್ಯಾಂಕ್ರಿಯಾಸ್ ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕಾಂಗ ಮೇದೋಜೀರಕಾಂಗದ ನಿಷ್ಕ್ರಿಯತೆಯಿಂದ ಸಕ್ಕರೆ ಕಾಯಿಲೆ ಉಂಟಾಗುತ್ತದೆ ಕಾರಣ ಮೇದೋಜೀರಕಾಂಗವು ಅತಿ ಪ್ರಮುಖವಾಗಿರುವಂತಹ ಇನ್ಸುಲಿನ್ ಮತ್ತು ಗ್ಲುಕಾಗಾನ್ ಹಾರ್ಮೋನ್ ಅನ್ನು ಸರ್ವಿಕೆ ಮಾಡುತ್ತೆ ಇನ್ಸುಲಿನ್ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಅನ್ನು ಗ್ಲೈಕೋಜಿನ್ ಆಗಿ ಪರಿವರ್ತಿಸುತ್ತೆ ಅದೇ ರೀತಿ ಗ್ಲುಕಾಗಾನ್ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಕಡಿಮೆಯಾದರೆ ಅದೇ ಗ್ಲೈಕೋಜಿನ್ ಅನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ ಹೀಗೆ ಇವೆರಡರ ಕಾರ್ಯನಿರ್ವಹಣೆಯಿಂದ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ನಿಯಂತ್ರಣದಲ್ಲಿರುತ್ತದೆ ಸೊ ಆ ಅಂಗ ನಿಷ್ಕ್ರಿಯತೆಯಾದರೆ ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹ ಮೀನ್ಸ್ ಡಯಾಬಿಟಿಸ್ ಉಂಟಾಗುತ್ತದೆ 3 ಇಸ್ ದಿ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವ ರಾಷ್ಟ್ರ ಕಾಯಂ ಸದಸ್ಯ ರಾಷ್ಟ್ರವಲ್ಲ ಕೊಟ್ಟಿರುವ ಆಯ್ಕೆಯ ಪ್ರಕಾರ ಜರ್ಮನಿ ಕಾಯಂ ಸದಸ್ಯ ರಾಷ್ಟ್ರವಲ್ಲ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ 1 ಇಸ್ ದಿ ರೈಟ್ ಆನ್ಸರ್ ಇನ್ನು ಚೀನಾ ರಷ್ಯಾ ಫ್ರಾನ್ಸ್ ಕಾಯಂ ಸದಸ್ಯ ರಾಷ್ಟ್ರಗಳು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯ ಅಂದರೆ ರಾಜ್ಯಗಳ ರಚನೆಯ ಸಂದರ್ಭದಲ್ಲಿ ಉಪವಾಸ ಮಾಡಿ ಅಸುನೀಗಿದ ವ್ಯಕ್ತಿ ಯಾರು ಶ್ರೀ ಪೊಟ್ಟಿ ಶ್ರೀರಾಮುಲು ಶ್ರೀ ಪೊಟ್ಟಿ ಶ್ರೀರಾಮುಲು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಸಂದರ್ಭದಲ್ಲಿ ಉಪವಾಸ ಮಾಡಿ ಅಸುನೀಗಿರುವಂತಹ ವ್ಯಕ್ತಿ 3 ಈಸ್ ದಿ ರೈಟ್ ಆನ್ಸರ್ ಭಾರತೀಯ ವೇಳೆಗೂ ಗ್ರೀನ್ವಿಚ್ ವೇಳೆಗೂ ಇರುವ ಸಮಯದ ವ್ಯತ್ಯಾಸದ ಅವಧಿ ಎಷ್ಟು 5:30 ಭಾರತೀಯ ವೇಳೆ ಮತ್ತು ಗ್ರೀನ್ವಿಚ್ ವೇಳೆಗೆ ಇರುವಂತಹ ವ್ಯತ್ಯಾಸದ ಅವಧಿ 5:30 ಅಂದರೆ 5.5 ಗಂಟೆಗಳು 4 ಈಸ್ ದಿ ರೈಟ್ ಆನ್ಸರ್ 1906 ಸ್ವರಾಜ್ಯ ಎಂಬ ಪದವನ್ನು ಬಳಸಿದ ಮೊದಲ ಭಾರತೀಯ ಯಾರು ದಾದಾಬಾಯ್ ನವರೋಜಿ ಸ್ವರಾಜ್ಯ ಪದವನ್ನು 1906 ಮೊಟ್ಟ ಮೊದಲು ಬಳಸಿದ್ದು ದಾದಾಬಾಯ್ ನವರೋಜಿ ಅವರು 1 ಈಸ್ ದಿ ರೈಟ್ ಆನ್ಸರ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪಂಜಾಬಿನ ಹುಲಿ ಎಂದು ಖ್ಯಾತರಾಗಿದ್ದವರು ಯಾರು ಲಾಲಾ ಲಜಪತ ರಾಯ್ ಲಾಲಾ ಲಜಪತ ರಾಯ್ ಅವರನ್ನು ಪಂಜಾಬಿನ ಹುಲಿ ಎನ್ನುತ್ತಿದ್ದರು 4 ಈಸ್ ದಿ ರೈಟ್ ಆನ್ಸರ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಖಡಕ್ ವಾಸ್ಲಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದರೆ NDA ಖಡಕ್ ವಾಸ್ಲಾದಲ್ಲಿದೆ 1 ಈಸ್ ದಿ ರೈಟ್ ಆನ್ಸರ್ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಉಪರಾಷ್ಟ್ರಪತಿಗಳು 1 ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ನಿಯಂತ್ರಣಾಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರನ್ನ ನೇಮಿಸುವವರು ಯಾರು ರಾಷ್ಟ್ರಪತಿಗಳು ಭಾರತದಲ್ಲಿ ನಿಯಂತ್ರಣಾಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರು ಅಂದರೆ ಸಂಕ್ಷಿಪ್ತವಾಗಿ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಹೇಳಿ ಕರಿತೀವಿ ಇವರನ್ನ ನೇಮಕ ಮಾಡುವವರು ರಾಷ್ಟ್ರಪತಿಗಳು 4 ಈಸ್ ದಿ ರೈಟ್ ಆನ್ಸರ್ ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಏಪ್ರಿಲ್ 1 ನಮ್ಮ ಆರ್ಥಿಕ ವರ್ಷ
ಪ್ರಾರಂಭವಾಗುವುದು 1ನೇ ಏಪ್ರಿಲ್ನಿಂದ. 3 ಇಸ್ ದಿ ರೈಟ್ ಆನ್ಸರ್. ಭಾರತದ 10 ರೂ ಮುಖಬೆಲೆಯ ಮೇಲೆ ಅಂದರೆ ಕರೆನ್ಸಿ ನೋಟಿನಲ್ಲಿ ಯಾರ ಸಹಿ ಇರುತ್ತದೆ? ಆರ್ಬಿಐ ಗವರ್ನರ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಅವರ ಸಹಿ 10 ರೂ ಮುಖಬೆಲೆಯ ಕರೆನ್ಸಿ ನೋಟಿನ ಮೇಲೆ ಇರುತ್ತದೆ. 2 ಇಸ್ ದಿ ರೈಟ್ ಆನ್ಸರ್. ಡ್ಯಾಶ್ ಅನ್ನು ಪಿಂಕ್ ಸಿಟಿ ಎನ್ನುವರು. ಜೈಪುರವನ್ನು ಪಿಂಕ್ ಸಿಟಿ ಎನ್ನುವರು. 1 ಇಸ್ ದಿ ರೈಟ್ ಆನ್ಸರ್. ಬಿಇಎಂಎಲ್ ವಿಸ್ತರಿಸಿದಾಗ, ಬಿಇಎಂಎಲ್ ಮೀನ್ಸ್ ಬೆಮೆಲ್ ಅಂತ ಕರಿತೀವಿ. ಇದು ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್. ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ದಟ್ ಈಸ್ ಬಿಇಎಂಎಲ್ ನ ವಿಸ್ತಾರ ರೂಪ. 2 ಈಸ್ ದಿ ರೈಟ್ ಆನ್ಸರ್. ಉದಯವಾಗಲಿ ಚೆಲುವ ಕನ್ನಡ ನಾಡು, ಈ ಗೀತೆಯ ಕರ್ತೃ ಯಾರು? ಹುಯಿಲಿಗೋಳ ನಾರಾಯಣರಾಯರು. ಉದಯವಾಗಲಿ ಚೆಲುವ ಕನ್ನಡ ನಾಡಿನ ಕರ್ತೃ ಹುಯಿಲಿಗೋಳ ನಾರಾಯಣರಾಯರು. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠಗಳು ಇಲ್ಲಿವೆ. ಧಾರವಾಡ ಮತ್ತು ಕಲಬುರಗಿ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠಗಳು ಧಾರವಾಡ ಮತ್ತು ಕಲಬುರಗಿಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಕುಲಪುರೋಹಿತನೆಂದು ಖ್ಯಾತರಾದವರು. ಆಲೂರು ವೆಂಕಟರಾಯರು. ಕನ್ನಡದ ಕುಲಪುರೋಹಿತ ಅಂತೇಳಿ ಆಲೂರು ವೆಂಕಟರಾಯರಿಗೆ ಕರೆಯುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಪೂರ್ಣ ಘನ ಸಂಖ್ಯೆ ಅಲ್ಲ? 100 ಇದು ಪೂರ್ಣ ಘನ ಸಂಖ್ಯೆ ಅಲ್ಲ. 8 ಇದು 2³. 2 × 2 × 2 ಎರಡರಲ್ಲಿ 4 × 4 = 8. 125 5³. 5 × 25 = 25. 25 × 125 = 125. ಹಾಗೆ 512 8³ ಅಂದ್ರೆ 8 × 8 = 64. 64 × 8 ಎಷ್ಟಾಗುತ್ತೆ? 8 × 8 = 32. 8 × 48 = 51. 512 ಆದರೆ 100 10² ಆಗತ್ತೆ, ಅದು ವರ್ಗ ಸಂಖ್ಯೆ ಆಗತ್ತೆ. ಹಾಗಾಗಿ 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸೈನ್ಯದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಜನರಲ್. ಭಾರತೀಯ ಸೈನ್ಯದ ಮುಖ್ಯಸ್ಥರನ್ನು ಜನರಲ್ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಶ್ರೇಣಿಯಲ್ಲಿ ಮುಂದೆ ಬರುವ ಸಂಖ್ಯೆ ಯಾವುದು? 10, 25, 12, 3, 14. ಸ್ವಲ್ಪ ನೋಡ್ಲಿಕ್ಕೆ ಗೊಂದಲ ಅಂತ ಅನ್ಸುತ್ತೆ, ಆದ್ರೆ ಯೋಚನೆ ಮಾಡಿದ್ರೆ ಸರಿಯಾದ ಉತ್ತರವನ್ನ ಪಟ್ ಅಂತ ಕೊಡ್ಬೋದು. ದಟ್ ಈಸ್ 35. ಹೇಗೆ ನೋಡಿ, 10 ಮತ್ತು 25ಕ್ಕೆ 15 ಹೆಚ್ಚಾಗಿದೆ, ಅಲ್ಲಿಗೆ 15 25 ಆಯ್ತು. 25 ಮತ್ತು 12ಕ್ಕೆ 13 ಕಡಿಮೆ ಆಗಿದೆ, ದಟ್ ಈಸ್ 12. ಅದೇ ರೀತಿ ಮತ್ತೆ ನೋಡಿ, 12ಕ್ಕೆ 18 ಹೆಚ್ಚಾಗಿದೆ, ಅಂದ್ರೆ ಅಲ್ಲಿ 15+3 ಆಡ್ ಆಗಿದೆ, ದಟ್ ಈಸ್ 30. ಅದೇ ರೀತಿ ಇಲ್ಲಿ ನೋಡಿ, 14 ಅಂದ್ರೆ 16 ಕಡಿಮೆ ಆಗಿದೆ, ಇಲ್ಲಿ ಎಷ್ಟಾಗಿತ್ತು? 13 ಕಡಿಮೆ ಆಗಿತ್ತು, ಅದಕ್ಕೆ ಮತ್ತೆ +3 ಕಡಿಮೆ ಮಾಡಿದ್ರು, ಅಲ್ಲಿಗೆ ಎಷ್ಟಾಯ್ತು? 16 ಕಡಿಮೆ ಆಯ್ತು, 14. ಈಗ ನಾವ್ ಎಷ್ಟು ಮಾಡಬೇಕು? 15+3 = 18 ಆಗಿದೆ, 18 + 3 = 21 ಅನ್ನ ಸೇರಿಸಬೇಕು. ದಟ್ ಈಸ್ 14+21 = 35. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಬೆಲೆಯುಳ್ಳದ್ದಾಗಿದೆ? ಇದು ಕೂಡ ತುಂಬಾ ಸುಲಭವಾಗಿರುವಂತಹ ಉತ್ತರ, 8/15. ನೋಡಿ, ನಾವು ಎಲ್ಲವೂ ಕೂಡ ಭಾಗಿಸ್ಕೊಳ್ತಾ ಬಂದ್ಬಿಟ್ರೆ ನಮಗೆ ಉತ್ತರ ಗೊತ್ತಾಗ್ಬಿಡತ್ತೆ. ಸೊ ಹಾಗಾಗಿ 8/15 ಇಸ್ ದ ರೈಟ್ ಆನ್ಸರ್. ಫೈ ಇಸ್ ಟು ಎಕ್ಸ್, 12 is to 36. ಆದರೆ ಎಕ್ಸ್ ನ ಬೆಲೆ ಏನು? ಇದು ಕೂಡ ಅತ್ಯಂತ ಸುಲಭವಾಗಿರುವಂತಹ ಲೆಕ್ಕ. ಇಂತಹ ಲೆಕ್ಕಗಳು ಸಾಮಾನ್ಯವಾಗಿ ಕೇಳಿರ್ತಾರೆ. ರೈಟ್ ಆನ್ಸರ್ 15. ಹೇಗೆ? ನಿಮಗೆ ಗೊತ್ತಿದೆ, ಮಧ್ಯಪದಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಆದಿ ಅಂತ್ಯ ಪದಗಳ ಗುಣಲಬ್ಧ. ಇಲ್ಲಿ ನೋಡಿ, 12x ಇಸ್ ಈಕ್ವಲ್ ಟು 36 × 5 ಆಗತ್ತೆ. ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. 12 ರಿಂದ 36 ಭಾಗಿಸಿದ್ರೆ 12 × 3 = 36. 3 × 5 = 15. 2 ಈಸ್ ದಿ ರೈಟ್ ಆನ್ಸರ್. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಇಲ್ಲಿಗೆ ಸೇರುತ್ತವೆ. ಅರಬ್ಬಿ ಸಮುದ್ರ. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಹೆಸರು ಯಾವುದಕ್ಕೆ ಸಂಬಂಧಿಸಿದೆ? ಶಹನಾಯಿ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂದರೆ ಶಹನಾಯಿ ನುಡಿಸುವಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿ. 3 ಈಸ್ ದಿ ರೈಟ್ ಆನ್ಸರ್.
ಪೆನ್ಸಿಲಿನ್ ಸಂಶೋಧಕರು ಯಾರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಅನ್ನು ಕಂಡುಹಿಡಿದಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಯಾವುದು ಟೆಲಿಫೋನ್ ಗ್ರೆಗರಿ ಮೆಂಡೆಲ್ ತಳಿ ವಂಶದ ಪಿತಾಮಹ ಲೂಯಿ ಪಾಶ್ಚರ್ ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದು ಸೊ ಟು ಈಸ್ ದಿ ರೈಟ್ ಆನ್ಸರ್ ಭಾರತದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು ಮುಂಡಕೋಪನಿಷತ್ ಭಾರತದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಇದರ ಮೂಲ ಮುಂಡಕೋಪನಿಷತ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಕಂಡವರಲ್ಲಿ ಹೆಸರಾಂತ ಚಿತ್ರಕಾರರು ಯಾರು ಇದು ಸುಲಭವಾಗಿರುವಂತಹ ಪ್ರಶ್ನೆ ನಿಮಗೆ ಗೊತ್ತಿದೆ ದಟ್ ಈಸ್ ಕೆ ಕೆ ಹೆಬ್ಬಾರ್ ಪ್ರಸಿದ್ಧ ಚಿತ್ರಕಾರರು ತ್ರೀ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ 30 ಪ್ರಶ್ನೆಗಳ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್